ಅಷ್ಟು ಆಗಿರಲಿಲ್ಲ. 19ನೇ ಗೇಟು ಚೈನ್ ಲಿಂಕು ಕಟ್ಟಾಗಿದೆ, ಕಟ್ಟಾಗಿ ನೀರು ಭಾಳ ಪ್ರಬಲವಾಗಿ ಹೋಗ್ತಾ ಇದೆ. ಸೊ ಆಗಲೇ ತುಂಗಭದ್ರಾ ಡ್ಯಾಮು ಅದು ನಮ್ಮ ಮ್ಯಾನೇಜ್ಮೆಂಟು ತುಂಗಭದ್ರಾ ಬೋರ್ಡ್ಗೆ ಅದು ಸಂಬಂಧಪಟ್ಟ ಸೇರ್ತದೆ. ಸೊ ಈಗ ನಮಗೆ 1-16 ನಮ್ಮ ಮೇಂಟೆನೆನ್ಸು ಸಿ ಡಬ್ಲ್ಯೂ ಸಿ ಗ್ರಾಮ ತುಂಗಭದ್ರಾ ಬೋರ್ಡು 17-32 ಕರ್ನಾಟಕ. ಸೊ ಇದು ಹೆಚ್ಚು ಕಮ್ಮಿ ಆಗಿದೆ. ನಮ್ಮವರೆಲ್ಲ ಮುಂಜಾಗ್ರತೆ ತೆಗೆದುಕೊಳ್ತಾ ಇದ್ದಾರೆ. ನಾನು ರಾತ್ರಿ ಎಲ್ಲ ಇಡೀ ಆಫೀಸರ್ಸ್ ಎಲ್ಲ ಮಾತಾಡಿ ಏನೇನು ನಿರೀಕ್ಷಿಸಬೇಕು, ಎಲ್ಲ ಎಕ್ಸ್ಪರ್ಟ್ಸ್ ಎಲ್ಲ ಬಂದಿದ್ದಾರೆ, ಅವರು ಕಳಿಸಿದ್ದಾರೆ, ನಾವು ಎಕ್ಸ್ಪರ್ಟ್ಸ್ ಎಲ್ಲ ಕಳಿಸಿದ್ದೀವಿ. ನಾವು ಕೆಳಗಡೆ ಕಂಪ್ಲೀಟ್ ಡೌನ್ ಸ್ಟ್ರೀಮಲ್ಲಿ ಎಲ್ಲರೂ ಕೂಡ ಎಲ್ಲ ಗೇಟು ಈಗಾಗಲೇ ಓಪನ್ ಆಗಿದೆ. ಎಲ್ಲರೂ ಕೂಡ ನಾವು ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ ಡೌನ್ ಸ್ಟ್ರೀಮಲ್ಲಿ, ಭಾಳ ಹುಷಾರಾಗಿರಬೇಕು, ಜಾಗೃತರಾಗಿರಬೇಕು ಅಂತ ಎಲ್ಲರೂ ಕೂಡ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ಒಂದು ಒಪಿನಿಯನ್ ಏನಿದೆ ಅಂತಂದರೆ, ನೀರು ಓಪನ್ ಮಾಡದೆ ನಾವು ಅದನ್ನು ರಿಪೇರಿ ಮಾಡೋಕ್ಕಾಗೋದಿಲ್ಲ ಅಂತ. ಬಟ್ ಎಕ್ಸ್ಪರ್ಟ್ಸ್ ಕಂಪ್ನಿ ಏನು ಹೇಳ್ತಾರೆ ಅಂತ ಅಲ್ಟಿಮೇಟ್ ಫೈನಲ್ ನೋಡಬೇಕಾಗಿದೆ, ಡ್ಯಾಮ್ ಇಂಪಾರ್ಟೆಂಟ್. ಸೊ ಆ ದೃಷ್ಟಿಯಿಂದ ಎಲ್ಲ ಮುಂಜಾಗ್ರತೆ ಕ್ರಮ ಕೈಗೊಳ್ತಾ ಇದ್ದೀವಿ. ಅದನ್ನು ಯಾವ ರೀತಿ ನೀರು ಇಟ್ಕೊಂಡು ರಿಪೇರಿ ಮಾಡ್ಬೋದು ಅನ್ನೋದು ಕೂಡ ಅವರೆಲ್ಲ ಪರಿಶೀಲನೆ ಮಾಡ್ತಾ ಇದ್ದಾರೆ. ಒಟ್ಟೊಳಗೆ ಎಲ್ಲ ಗೇಟ್ಸು ಕೂಡ ಈ ಸದ್ಯಕ್ಕೆ ಓಪನ್ ಆಗಿದೆ. ಎಕ್ಸ್ಪರ್ಟ್ಸ್ ಅವ್ರು ಏನು ಹೇಳ್ತಾರೆ, ನಮ್ಮದೇನೇ ಒಪಿನಿಯನ್ ಇರಲಿ, ನಮ್ಮ ಲೋಕಲ್ ರೈತರದ್ದು ಏನೇ ಒಪಿನಿಯನ್ ಇರಲಿ, ಅವ್ರ ಎಕ್ಸ್ಪರ್ಟ್ಸ್ ಏನು ಹೇಳ್ತಾರೆ ಅದ್ರ ಮೇಲೆ ನಾವು ತೀರ್ಮಾನವನ್ನು ಮಾಡಬೇಕು. ಆತಂಕ ಪಡೋ ಅಗತ್ಯ ಇದೆಯಾ ಸರ್ ಅಥವಾ? ಆತಂಕ ನಾನು ಹೇಳ್ತೀರಲ್ಲ, ಈಗ ನೀರು ಎಲ್ಲ ಗೇಟು ಓಪನ್ ಮಾಡಿದ್ದೀವಿ, 60 TMC ಅಷ್ಟು ನೀರಿದೆ, ನೀರಿದೆ. ಸೊ ಇದು ಭಾಳ ದೊಡ್ಡ, ಇರೋದ್ರಲ್ಲೇ ಭಾಳ ದೊಡ್ಡ, ಎರಡು ರಾಜ್ಯಕ್ಕೂ ಸೇರ್ತು, ಮೂರು ರಾಜ್ಯಕ್ಕೂ ಸೇರಂತ ಇದೆ. ಏನಾದ್ರು ಮಾಡಿ ಅದನ್ನು ಉಳಿಸ್ಕೊಳ್ಳೋಕ್ಕೆ ಯಾವ ರೀತಿ ಸರಿ ಮಾಡ್ಬೋದು ಅನ್ನೋದು ಈಗಾಗಲೇ ನಮ್ಮ ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ. ಎಂಟೈರ್ ಟೀಮ್ ಎಲ್ಲ ಕಡೆಯಿಂದನೂ ಕರ್ಸಾ ಇದ್ವಿ, ಅದಕ್ಕೆ ಏನೇನು ಬೇಕೋ ಅದಕ್ಕೆ ವ್ಯವಸ್ಥೆ ಮಾಡಿ. ಆದರೆ ನೀರಿಗೆ ಏನಾದರೂ ಸಮಸ್ಯೆ ಆಗುತ್ತೆ, ಯಾಕಂದ್ರೆ ಕುಡಿಯೋದಕ್ಕೆ ನಮ್ಮ ರಾಜ್ಯದವ್ರಿಗೆ ಸಮಸ್ಯೆ ಆಗುತ್ತಾ? ಫಸ್ಟು ತಮಾಷೆ ವಿಚಾರ ಅಲ್ಲ, ಇದು ಸೀರಿಯಸ್ ವಿಚಾರ. ಒಂದು ಕಡೆ ಗೇಟ್ ನೀರು ಹೋಗ್ತಾನೆ ಇರ್ತದೆ, ಟೆಕ್ನಿಕಲ್ ಆಗಿ ನಾನು ಅಲ್ಲಿ ಹೋಗಿ ನೋಡಿ ಅವರ ಅಭಿಪ್ರಾಯ ಪಡೆದು ಈಗ ನನಗೊಂದು ರಿಪೋರ್ಟ್ ಕಳಿಸಿದ್ದಾರೆ, ಅವರು ರಿಪೋರ್ಟ್ ಕಳಿಸಿದ್ದಾರೆ, ತುಂಗಭದ್ರ ಬೋರ್ಡವರು ಕಳಿಸಿದ್ದಾರೆ, ನಮ್ಮ ರಾಜ್ಯದವರು ಕಳಿಸಿದ್ದಾರೆ, ಎಲ್ಲ ಕಳಿಸಿದ್ದಾರೆ, ನಮ್ಮದು ರಿಪೋರ್ಟ್ ಕಳಿಸಿದ್ದಾರೆ. ನಾನು ಟೆಕ್ನಿಕಲ್ ಆಗಿ ನಾನು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ನಮ್ಮ ರೈತರುಗಳು ಏನು ಹೇಳ್ತಾರೆ, ಮಂತ್ರಿಗಳು ಹೇಳ್ತಾರೆ, MLA ಹೇಳ್ತಾರೆ, ನಾನು ಯಾರು ಮಾತು ಕೇಳೋದಕ್ಕೆ ಈ ವಿಚಾರದಲ್ಲಿ ನಮ್ಮ ಡ್ಯಾಮ್ ಯುದ್ಧ ದೃಷ್ಟಿಯಿಂದ ಮುಂದಕ್ಕೆ ರೈತರೂ ಕೂಡ ನಾವು ರಕ್ಷಣೆ ಮಾಡಿಕೊಳ್ಬೇಕು, ನಮ್ಮ ಡ್ಯಾಮ್ನು ಕೂಡ ರಕ್ಷಣೆ ಮಾಡ್ಕೊಳ್ಬೇಕು, ಯಾವ ಮುಂದಕ್ಕೆ ಏನು ತೊಂದರೆ ಆಗಬಾರ್ದು ಆ ದೃಷ್ಟಿಯಿಂದ ನಾವೆಲ್ಲ ವ್ಯವಸ್ಥೆ ಮಾಡ್ತೀವಿ. ಅದಕ್ಕೆ ನಾನು ಎಮರ್ಜೆನ್ಸಿ ನಾನು ಹೊರಟಿದ್ದೀನಿ, ನಮ್ಮ ಸ್ನೇಹಿತರುಗಳನ್ನ ಕರ್ಕೊಂಡು ನಮ್ಮ ಆಫೀಸರ್ಸ್ ಕರ್ಕೊಂಡು ಹೊರಟಿದ್ದೆ. ಮಳೆಗಾಲ ಆದ್ದರಿಂದ ಮುಂಚೆನೆ ಎಲ್ಲ ಪರಿಶೀಲನೆ ಮಾಡ್ತಾರಲ್ಲ ಅಧಿಕಾರಿಗಳು ಡ್ಯಾಮ್? ಇಲ್ಲ, ಅದೆಲ್ಲ ಮಾಡಿದೆ, ಚೈನ್ ಹೋಗಿದೆ, ನಮ್ಮ ಬೇರೆ ಥರ ಆಲ್ಟರ್ನೇಟಿವ್ ಇಟ್ಕೊಂಡಿರ್ತೀವಿ. ಇಲ್ಲೆಲ್ಲ ನಾವು ಬೇರೆ ಇದರಲ್ಲ ಆಲ್ಟರ್ನೇಟಿವ್ ಒಂದು ವ್ಯವಸ್ಥೆ ಇರ್ತದೆ, ಅಲ್ಲಿ ಚೈನ್ ಕಟ್ಟಾಗಿದೆ, ಚೈನ್ ಕಟ್ಟಾಗಿರುತ್ತೆ, ಆ ರೀತಿ ಆಗಿದೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24/7. ಇದು ಸತ್ಯದ ಧ್ವನಿ.